ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವು ನೋಡ್ತಿದ್ದೀರಾ ಸೋನಿಕಾ ಪೂಜಾರಿ ಯೂಟ್ಯೂಬ್ ಚಾನಲ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದರೆ ನಿಮಗೆ ಇಮಿಡಿಯೇಟ್ಲಿ ಬಂದು ತಲುಪುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೋಮ್ ಬ್ರೌಸರ್ನಲ್ಲಿ ಒಂದು ತೋರಿಸಿದ್ದೀನಿ ವಿಶೇಷ. ಫ್ರೆಂಡ್ಸ್, ಇವಾಗ ನೀವು ಪ್ರತಿಯೊಬ್ಬರು ಗೂಗಲ್ ಕ್ರೋಮ್ನಲ್ಲಿ ನೋಡ್ತಾ ಇರ್ತೀರ, ಏನಂತ ನೋಡ್ತಾ ಇರ್ತೀರ, ಕೆಲವೊಂದು ಯಾವುದೇ ವಿಚಾರ ಆಗಲಿ ಪ್ರತಿಯೊಂದು ವಿಚಾರದಲ್ಲೂ ಗೂಗಲ್ ಕ್ರೋಮ್ನ ನೋಡ್ತಾ ಇರ್ತೀರ. ಅದರಲ್ಲಿ ಕೆಲವರು ಒಂದು ಅಶ್ಲೀಲ ಚಿತ್ರಗಳನ್ನ ನೋಡ್ತಾ ಇರ್ತಾರೆ. ಅಂದರೆ ಹೇಳಬೇಕಂದ್ರೆ ಈ ಬ್ಲೂ ಫಿಲಮ್ನ ಪ್ರತಿಯೊಬ್ಬರು ಗೂಗಲ್ ಕ್ರೋಮ್ನಲ್ಲಿ ನೋಡ್ತಾ ಇರ್ತಾರೆ. ನೋಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಈ 3 ಡಾಟ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಕ್ಲಿಯರ್ ಅಂತ ಇರುತ್ತಲ್ಲ, ಕ್ಲಿಯರ್ ಬ್ರೌಸಿಂಗ್ ಡಾಟಾ ಈ ಥರ ಮಾಡಿಬಿಟ್ಟು ಆಲ್ ಟೈಮ್ ಅಂತ ಕೊಟ್ಬಿಟ್ಟು ಕ್ಲಿಯರ್ ಡಾಟಾ ಅಂತ ಈ ಥರ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟ ತಕ್ಷಣ ಓ ನಮ್ಮದು ಹಿಸ್ಟ್ರಿ ಕ್ಲಿಯರ್, ಇನ್ನೇನಿಲ್ಲ, ನಾವು 100% ಸೇಫ್ ಅಂತ ತಿಳ್ಕೊಳ್ತಾರೆ. ಇಲ್ಲ ಫ್ರೆಂಡ್ಸ್, ನೀವು 100% ಸೇಫ್ ಇಲ್ಲ. ನೀವು ಪ್ರತಿಯೊಂದು ಕೆಲವೊಂದು ಯಾರ್ದಾದ್ರು ಫ್ರೆಂಡ್ಸ್ ಮೊಬೈಲಲ್ಲಿ ಈ ಥರ ಮಾಡಬಾರ್ದು. ನೀವು ನಿಮ್ಮ ಮೊಬೈಲ್ನಲ್ಲೂ ನೀವು ಈ ಥರ ಮಾಡಬಾರ್ದೆ. ನಾನು ಹೇಳೋ ಟ್ರಿಕ್ಸಿಂದ ನೀವು ಸೇಫ್ ಆಗ್ಬೋದು ಫ್ರೆಂಡ್ಸ್. ಈಗ ನೋಡಿ, ನೀವು ಹಿಸ್ಟ್ರಿನ ಕ್ಲಿಯರ್ ಮಾಡಿದಿರಿ, ಕ್ಲಿಯರ್ ಮಾಡಿದ್ಮೇಲೆ ನಿಮ್ಮದು ಹಿಸ್ಟ್ರಿ ಪರ್ಮನೆಂಟಾಗಿ ಡಿಲೀಟ್ ಆಗಿಲ್ಲ. ಡಿಲೀಟ್ ಮಾಡಬೇಕಂದ್ರೆ ಯಾವ ಥರ ಡಿಲೀಟ್ ಮಾಡೋದಂದರೆ, ನೀವಿಲ್ಲಿ ಮೈ ಆ್ಯಕ್ಟಿವಿಟಿ ಅಂತ ಹೊಡಿಬೇಕು. ಇಲ್ಲಿ ಮೈ ಆ್ಯಕ್ಟಿವಿಟಿ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ವೆಲ್ಕಮ್ ಟು ಮೈ ಆ್ಯಕ್ಟಿವಿಟಿ ಫಸ್ಟ್ನೇದು ಬರುತ್ತೆ. ಫಸ್ಟ್ನೇ ಪೇಜ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಲೋಡಿಂಗ್ ಆಗ್ತಾ ಇದೆ. ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್, ಗೂಗಲ್ ಆ್ಯಕ್ಟಿವಿಟಿ ಅಂತ, ಮೈ ಗೂಗಲ್ ಆ್ಯಕ್ಟಿವಿಟಿ. ಈ ಥರ ಬಂದರೆ ನೀವು ಸರ್ಚ್ ಮಾಡಿರೋದು ಪ್ರತಿಯೊಂದು ಇಲ್ಲಿ ಇರುತ್ತೆ ನೋಡಿ, ಸರ್ಚ್ ಮಾಡಿರೋಂಥ ಪ್ರತಿಯೊಂದು ಇಲ್ಲಿ ಇರುತ್ತೆ. ಇಲ್ಲಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆ್ಯಕ್ಟಿವಿಟಿ ಬೈ ಅಂತ ಕ್ಲಿಕ್ ಮಾಡಿ. ಕಸ್ಟಮೈಸ್ ರೇಂಜ್ ಅಂತ ಇದೆ, ಅದರಲ್ಲಿ ಅಂದರೆ ನೀವು ಡೇಟಿಂದ ಡೇಟ್ ಫುಲ್ಲು ಕಂಪ್ಲೀಟ್ ಡಿಲೀಟ್ ಮಾಡ್ಬೋದು. ಆಲ್ವೇಸ್ ಅಂತ ಕೊಡ್ಬೋದು, ಆಲ್ವೇಸ್ ಅಂತ ಕೊಟ್ಬಿಟ್ಟು ಪ್ರತಿಯೊಂದು ಇವಾಗ ಡಿಲೀಟ್ ಆಗುತ್ತೆ ನಿಮ್ಮದು ಹಿಸ್ಟ್ರಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಅಂತ ಕೊಡ್ತೀನಿ, ನೆಕ್ಸ್ಟ್ ಅಂತ ಕೊಡ್ಬೇಕಾದ್ರೆ ಡಿಲೀಟ್ ಮತ್ತೆ ಓಕೆ ಈ ಥರ ಕೊಟ್ಟರೆ ಡಿಲೀಟ್ ಆಗ್ತಾ ಇದೆ ನಿಮ್ಮ ಸರ್ಚ್ ಹಿಸ್ಟ್ರಿ. ಈ ಥರ ನಿಮ್ಮ ಮೈ ಆ್ಯಕ್ಟಿವಿಟಿಯಲ್ಲಿ ಅಂತ ಬಂದ್ಬಿಟ್ಟು ಈ ಥರ ಸರ್ಚ್ ಮಾಡಿಬಿಟ್ಟು 3 ಡಾಟ್ ಮೇಲೆ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಅಂತ ಕೊಟ್ಟರೆ ನಿಮ್ಮದು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಗೂಗಲ್ನಲ್ಲಿ ಯಾವುದೇ ರೀತಿ ನಿಮ್ಮದು ರೆಕಾರ್ಡ್ಸ್ ಇರೋಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನೋ ಆ್ಯಕ್ಟಿವಿಟಿ ಅಂತ ತೋರಿಸಿದೆ. ನೋ ಸಮ್ ಆ್ಯಕ್ಟಿವಿಟಿ ಮೇ ನಾಟ್ ಅಫಿಯರ್ ಇಟ್, ಅಂದರೆ ನಿಮ್ಮದು ಯಾವುದು ಇಲ್ಲಿ ಇಲ್ಲ, ಎಲ್ಲ ಫುಲ್ಲು ಕ್ಲಿಯರ್ ಆಗಿದೆ ಅಂತ ಅರ್ಥ. ಈ ಥರ ಫ್ರೆಂಡ್ಸ್, ನೀವು ಬ್ರೌಸಿಂಗ್ ಡಾಟಾನ ಕಂಪ್ಲೀಟಾಗಿ ಡಿಲೀಟ್ ಮಾಡ್ಬೋದು. ಇದು ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರು ಈ ಥರ ಸೆಟ್ಟಿಂಗ್ಸ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಲೈಕ್ ಒಂದು ಕೊಟ್ಟರೆ ನನಗೆ ತುಂಬ ಖುಷಿಯಾಗುತ್ತೆ. ಈ ವಿಡಿಯೋನ ಇಷ್ಟೇ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್.